ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಸಿಂಹ ರಾಶಿ, ಸಿಂಹ ಲಗ್ನ, ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಮಿಶ್ರ ಫಲವನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಸುಮಾರಷ್ಟು ಗ್ರಹಗಳು ನಿಮ್ಮ ಅಷ್ಟಮ ಸ್ಥಾನದಿಂದ ಸಂಚಾರ ಆಗ್ತಿದೆ. ಈ ಬರುವಂತಹ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯ ತಿಂಗಳಾಗಿರುತ್ತೆ ಸಿಂಹ ರಾಶಿ ಸಿಂಹ ಲಗ್ನದವರಿಗೆ. ಆದ್ರೂ ಕೂಡ ರವಿ ನಿಮ್ಮ ಭಾಗ್ಯ ಸ್ಥಾನಕ್ಕೆ ಸಂಚಾರ ಆಗ್ತಾನೆ. ಈ ಬರುವಂತಹ ತಿಂಗಳು ಎರಡು ವಾರಗಳ ತನ್ನ ಉಚ್ಚ ಸ್ಥಾನಕ್ಕೆ ಪ್ರವೇಶ ಆಗ್ತದೆ. ಗುರು ಮತ್ತೆ ರವಿಯ ಸಂಯೋಗ ನಿಮ್ಮ ಭಾಗ್ಯದಲ್ಲಿ ಇರುವುದರಿಂದ ಸುಮಾರಷ್ಟು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗಿರ್ಬೋದು, ಭಾಗ್ಯೋದಯ ಆಗಿರ್ಬೋದು, ಅದರಲ್ಲೂ ಅನುಕೂಲಗಳನ್ನು ನೋಡುವಂತಹ ಸಾಧ್ಯತೆಗಳಿರುತ್ತೆ. ಇದರ ಜೊತೆಗೆ ನಿಮಗೆ ಕೇತು ನಿಮ್ಮ ಧನಸ್ಥಾನದಲ್ಲಿ ನಿಮ್ಮ ವಾಣಿ ಮೇಲೆ ಒಂದು ತೀವ್ರತೆ ಮತ್ತೆ ಹತೋಟಿ ಇಟ್ಕೋಬೇಕಾದಂತಹ ಒಂದು ಪರಿಸ್ಥಿತಿ ಇರುತ್ತೆ. ಜೊತೆಗೆ ರಾಹು ಮತ್ತೆ ಶುಕ್ರ ಮತ್ತೆ ನಿಮಗೆ ಒಂದು ಬುಧನ ಸಂಯೋಗ ಅಷ್ಟಮ ಸ್ಥಾನದಲ್ಲಿ, ರವಿ ಜೊತೆಗೆ ನಾಲ್ಕು ಗ್ರಹಗಳ ಸಂಯೋಗ ಅಷ್ಟಮ ಸ್ಥಾನದಲ್ಲಿ ಈ ಬರುವಂತಹ ತಿಂಗಳಲ್ಲಿ ಸುಮಾರಷ್ಟು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ನಿಮ್ಮ ಒಂದು ಬರುವಂತಹ ತಿಂಗಳು ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ಬರುವಂತಹ ತಿಂಗಳಲ್ಲಿ ತುಂಬಾನೇ ಒಂದು ರಿಸರ್ಚ್ ಮೈಂಡ್ ಇರುವಂತಹ ವ್ಯಕ್ತಿತ್ವ ಇರುತ್ತೆ. ಎಲ್ಲದರಲ್ಲೂ ಹುಡುಕಾಟ ಆಗಿರ್ಬೋದು, ಸುಮಾರಷ್ಟು ವಿಚಾರಗಳಲ್ಲಿ ವಿಳಂಬದಿಂದ ಎಕ್ಸಿಕ್ಯೂಟ್ ಮಾಡುವಂತದ್ದಾಗಿರ್ಬೋದು, ಅತಿಯಾದಂತಹ ಕೆಲಸದ ಒತ್ತಡ, ಮಾನಸಿಕ ಒತ್ತಡ ಮತ್ತೆ ಚಿಂತೆ ಇದೆಲ್ಲ ಕೂಡ ಇರುವಂತದ್ದಿರುತ್ತೆ. ಮತ್ತೆ ಬೇರೆಯವರ ಇನ್ಫ್ಲುಯೆನ್ಸ್ ಜಾಸ್ತಿ ಇರುತ್ತೆ. ನೀವು ತಗೊಂಡಂತಹ ನಿರ್ಧಾರದಲ್ಲಿ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇರುವಂತದ್ದಾಗಿರ್ಬೋದು, ಪದೇ ಪದೇ ನಿಮ್ಮ ನಿರ್ಧಾರವನ್ನ ಬದಲಾವಣೆ ಮಾಡಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ಜೊತೆಗೆ ಮುಂದಿನ ಬರುವಂತಹ ಭವಿಷ್ಯದ ಚಿಂತೆ ಇರುವಂತದ್ದಾಗಿರ್ಬೋದು, ಮತ್ತೆ ಹೆಚ್ಚಿನ ಆಕಸ್ಮಿಕವಾಗಿ ನಿಮ್ಮ ಒಂದು ಸಂಬಂಧಗಳಲ್ಲಿ ಸ್ವಲ್ಪ ಮನಸ್ತಾಪಗಳ ಬರುವಂತಹ ತಿಂಗಳಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ. ಜೊತೆಗೆ ನಿಮ್ಮ ಆರೋಗ್ಯ ಯಾವ ರೀತಿ ಇರುತ್ತೆ ನೋಡಿ. ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ಆರೋಗ್ಯದ ಮೇಲೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಶುಕ್ರ ನಿಮಗೆ ನಿಮ್ಮ ಒಂದು ಅಷ್ಟಮ ಸ್ಥಾನದಿಂದ ಸಂಚಾರ, ರವಿಯ ಜೊತೆಗೆ ರಾಹುವಿನ ಜೊತೆಗೆ ನಿಮ್ಮ ಹೃದಯಕ್ಕೆ ಸಂಬಂಧಪಟ್ಟಂತದ್ದಾಗಿರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಆಗಿರ್ಬೋದು, ಈ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಹಳೆ ರೋಗಗಳು ಉಲ್ಬಣಗಳಾಗುವಂತಹ ಯೋಗಗಳಿರುತ್ತೆ. ಸ್ತ್ರೀಯರಿಗೆ ಮುಖ್ಯವಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಮತ್ತೆ ನಿಮಗೆ ಸುಮಾರಷ್ಟು ವಿಟಮಿನ್ ಡೆಫಿಷಿಯನ್ಸಿಯನ್ನ ನೋಡುವಂತಹ ತಿಂಗಳಾಗಿರುತ್ತೆ. ಸೊ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಕೊಡ್ಬೇಕಾಗತ್ತೆ. ಮಂಗಳನು ಕೂಡ ತಿಂಗಳ ಕೊನೆಯಲ್ಲಿ ಅಷ್ಟಮಕ್ಕೆ ಹೋಗ್ತಿರೋದ್ರಿಂದ ನಿಮ್ಮ ಒಂದು ರಕ್ತಕ್ಕೆ ಸಂಬಂಧಪಟ್ಟಂತಹ ದೋಷಗಳಾಗಿರ್ಬೋದು, ಬಿ ಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಹಿಮೋಗ್ಲೋಬಿನ್ಗೆ ಸಂಬಂಧಪಟ್ಟಂತಹ ಅದರಲ್ಲಿ ಏರುಪೇರುಗಳನ್ನು ನೋಡುವಂತದ್ದಿರುತ್ತೆ. ಆಸ್ಪತ್ರೆ ಓಡಾಟಗಳಾಗುವಂತಹ ಸಾಧ್ಯತೆ. ತಿಂಗಳ ಕೊನೆಯ ಹಂತದಲ್ಲಿ ನಿಮಗೆ ದೈಹಿಕವಾಗಿ ಪೆಟ್ಟಾಗಿರ್ಬೋದು, ಸಣ್ಣ ಪುಟ್ಟ ಸರ್ಜರಿಗಳಾಗುವಂತದ್ದಾಗಿರ್ಬೋದು, ಇದರಿಂದ ನಿಮಗೆ ತೊಂದರೆ ತಾಪತ್ರೆಗಳು ನೋಡುವಂತಹ ತಿಂಗಳಾಗಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾದ್ರೆ, ಆದ್ರೂ ಕೂಡ ರವಿ ಭಾಗ್ಯದಿಂದ ಉಚ್ಚ ಸ್ಥಾನಕ್ಕೆ ಸಂಚಾರ ಆಗ್ತದೆ ಎರಡು ವಾರಗಳ ನಂತರ, ಬಂದಂತ ಸಮಸ್ಯೆಗಳು ಕೂಡ ನಿಮಗೆ ನಿವಾರಣೆ ಆಗತ್ತೆ. ಸಕಾಲಕ್ಕೆ ಟ್ರೀಟ್ಮೆಂಟ್ ಆಗಿರ್ಬೋದು, ಮಾರ್ಗದರ್ಶನ ಆಗಿರ್ಬೋದು, ಪರಿಹಾರಗಳನ್ನು ಕೂಡ ಸಿಗುವಂತಹ ಯೋಗ ಸಿಂಹರಾಶಿ ಸಿಂಹ ಲಗ್ನದವರಿಗಿದೆ. ಜೊತೆಗೆ ನಿಮ್ಮ ಹಣಕಾಸಿನ ವಿಚಾರ ಹೇಗಿರುತ್ತೆ ನೋಡಿ. ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಏರುಪೇರುಗಳನ್ನು ನೋಡುವಂತಹ ತಿಂಗಳಾಗಿರುತ್ತೆ. ಆದಾಯಕ್ಕಿಂತ ಖರ್ಚುಗಳನ್ನ ಜಾಸ್ತಿ ಆಗಿರುತ್ತೆ. ನಿಮಗೆ ಬರುತ್ತೆ ಆದಾಯ, ಅದಕ್ಕೆ ಖರ್ಚುಗಳು ಡಬಲ್ ಆಗಿ ರೆಡಿ ಆಗಿರುತ್ತೆ. ಸೊ ಬಂದಂತಹ ದುಡ್ಡು ನಿಮಗೆ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ, ಹಾಗೆ ಅದರಿಂದ ಹಣದ ಸೋರಿಕೆ ಆಗುವಂತದಿರುತ್ತೆ. ಮತ್ತೆ ನಿಮ್ಮ ಒಂದು ಕೊಟ್ಟಂತಹ ಮಾತು ಉಳಿಸ್ಕೊಳ್ಳೋಕೆ ತೊಂದರೆ ತಾಪತ್ರೆಗಳಾಗಿರ್ಬೋದು, ಸಾಲದ ಹೊರೆ ಆಗಿರ್ಬೋದು, ಲೋನ್ ರೀಪೇಮೆಂಟ್ ಮಾಡಿದಾಗಿರ್ಬೋದು, ಲೋನ್ ತಗೊಂಡ್ರ ಹತ್ರ ತೀರಿಸುವಂತಹ ಒತ್ತಡಗಳಾಗಿರ್ಬೋದು, ಇದೆಲ್ಲನೂ ಕೂಡ ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆಗಳಿರುತ್ತೆ. ಇದರ ಜೊತೆಗೆ ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು, ಈ ಸಂಬಂಧಪಟ್ಟಂತ ವಿಚಾರದಲ್ಲಿ ಅತಿಯಾದಂತಹ ಖರ್ಚುಗಳನ್ನು ನೋಡ್ಬೋದು. ಈ ಹಂತದಲ್ಲಿ ಯಾರ ಹಣಕಾಸಿನ ವ್ಯವಹಾರ ಮಾಡ್ತಾರೋ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಕೊಟ್ಟ ದುಡ್ಡು ವಾಪಸ್ ಬರದೇ ಇರುವಂತದ್ದಾಗಿರ್ಬೋದು. ಹಾಗಾಗಿ ಯಾವುದೇ ವ್ಯವಹಾರಗಳಾಗಿರ್ಬೋದು, ಯಾಕಂದ್ರೆ ಬುಧನು ಕೂಡ ವಕ್ರಿಯಾಗಿ ನಿಮ್ಮ ಅಷ್ಟಮ ಸ್ಥಾನಕ್ಕೆ ಸಂಚಾರ ಆಗ್ತಾನೆ. ದುಡಿದೇ ಬರುವಂತಹ ದುಡ್ಡುಗಳು ರಾಹುವಿನ ಜೊತೆಗೆ ಸಂಯೋಗ ಇರೋದ್ರಿಂದ, ಶುಕ್ರ ರಾಹು ಮತ್ತೆ ಬುಧ ಈ ಮೂರು ಗ್ರಹಗಳು ನಿಮ್ಗೆ ಅಷ್ಟಮದಲ್ಲಿ ಇರೋದ್ರಿಂದ ದುಡಿದೇ ಬರುವಂತ ದುಡ್ಡು ಇನ್ಸೂರೆನ್ಸ್ ಇಂದ ಆಗಿರ್ಬೋದು, ಸಡನ್ ಗ್ಯಾಂಬ್ಲಿಂಗ್ ಮಾಡ್ತಿರ್ತಾರೆ, ಮತ್ತೆ ಬೆಟ್ಟಿಂಗ್ ಆಗಿರುತ್ತೆ. ಇಂಥದ್ರಿಂದ ಆದಾಯ ಸ್ವಲ್ಪ ಬಂದ್ರೂ ಕೂಡ ಅತಿಯಾದ ಆಸೆಗೆ ಇರೋದನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಮತ್ತೆ ನೋಡಿ, ಎಲ್ಲಿ ಈ ಗ್ರಹ ರಾಹು ಇರ್ತಾನೆ ಅಲ್ಲಿ ನಿಮ್ಗೆ ನಿಮ್ಮ ಸುತ್ತಮುತ್ತಲಿನಲ್ಲಿ ಅನೈತಿಕತೆ ಆಗಿರ್ಬೋದು, ಶಾರ್ಟ್ಕಟ್ ರೂಟ್ ಇಂದ ದುಡ್ಡು ಮಾಡುವಂತಹ ಒಂದು ಇನ್ಫ್ಲುಯೆನ್ಸ್ ನಿಮ್ಗೆ ಸದಾ ಕಾಲ ಇರುತ್ತೆ. ಸೊ ಈ ಬರುವಂತ ತಿಂಗಳಲ್ಲಿ ಸೊ ಅದರ ಬಗ್ಗೆ ಗಮನ ಇರಬೇಕು. ನಿಮ್ಮ ನಿರ್ಧಾರ ತುಂಬಾ ಸೂಕ್ಷ್ಮವಾಗಿರ್ಬೇಕು. ತಗೊಂಡಂತಹ ಯಾವುದೇ ಹಣಕಾಸಿನ ವಿಚಾರದಲ್ಲಿ ಮಾತುಕತೆ ಆಗಿರಲಿ, ಎದುರಿನ ವ್ಯಕ್ತಿಯ ಗೈಡೆನ್ಸ್ ಆಗಿರ್ಬೋದು, ಅಡ್ವೈಸ್ ಅನ್ನ ತಗೊಳ್ಳಿ. ಇಲ್ಲಾಂದ್ರೆ ನೀವು ತಗೊಂಡಂತ ಸುಮಾರಷ್ಟು ನಿರ್ಧಾರ ಆಗಿರ್ಬೋದು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಏರುಪೇರುಗಳಾಗಿರ್ಬೋದು, ನಷ್ಟವನ್ನು ಕೂಡ ನೋಡುವಂತಹ ಸಾಧ್ಯತೆ. ಹಣಕಾಸಿನ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ. ಅದಾದ ನಂತರ ನೋಡಿ, ನಿಮಗೆ ಮಂಗಳನು ಕೂಡ ಕೊನೆಯ ತಿಂಗಳ ಕೊನೆಯದಲ್ಲಿ ಅಷ್ಟಮ ಸ್ಥಾನಕ್ಕೆ ಸಂಚಾರ. ವಾಹನಗಳ ಮೇಲೆ ಖರ್ಚಾಗಿರ್ಬೋದು, ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನ ನೀವು ಬ್ಯಾಂಕ್ ಅಲ್ಲಿ ಇಡುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ಸೇಲ್ ಮಾಡುವಂತದ್ದಾಗಿರ್ಬೋದು.
ಸೊ ಆ ನಿಟ್ಟಿನಲ್ಲಿ ಎಚ್ಚರಿಕೆ ಇರಬೇಕು. ನಿಮ್ಮ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ಜೋಪಾನ ಮಾಡ್ಕೋಬೇಕು. ಜೊತೆಗೆ ಯಾವುದೇ ಒಂದು ಮನೆ ಆಗಿರ್ಬೋದು, ಪ್ರಾಪರ್ಟಿ ತಗೊಳ್ಳೋ ವಿಚಾರದಲ್ಲಿ ಮನಸ್ತಾಪಗಳಾಗಿರ್ಬೋದು, ನೀವು ಕೈಗೆತ್ಕೊಂಡ ಕಾರ್ಯಗಳಾಗಿರ್ಬೋದು, ಅದರಲ್ಲಿ ವಿಳಂಬಗಳನ್ನ ನೋಡುವಂಥದ್ದು ತಿಂಗಳಾಗಿರುತ್ತೆ. ಸೊ ಹಾಗಾಗಿ ಸುಖ ಸೌಕರ್ಯಗಳಲ್ಲಿ ಎಚ್ಚರಿಕೆ. ಜೊತೆಗೆ ಯಾರಿಗೆ ಸರ್ಜರಿ ಟ್ರೀಟ್ಮೆಂಟ್ ಅಂತ ಹೋಗ್ತಿರ್ತಾರ ಅಂಥವ್ರಿಗೆ ಆಸ್ಪತ್ರೆ ಓಡಾಟಗಳನ್ನ ಮಾಡಲೇಬೇಕಾದಂತ ಅನಿವಾರ್ಯತೆ, ಮತ್ತೆ ಸರ್ಜರಿನೂ ಕೂಡ ನೋಡುವಂತಹ ಸಾಧ್ಯತೆ ಬರುವಂತಹ ತಿಂಗಳಿರುತ್ತೆ. ಜೊತೆಗೆ ಗುರು ಭಾಗ್ಯದಲ್ಲಿ ಇರೋದ್ರಿಂದ ಒಂದು ನಿಮಗೆ ಅನುಕೂಲಗಳಾಗಿರುತ್ತೆ, ನಿಮ್ಮ ಸಂತಾನದ ವಿಚಾರದಲ್ಲಿ ತೃಪ್ತಿ ಇರುತ್ತೆ, ನಿಮ್ಮ ಟ್ಯಾಲೆಂಟ್ ಅನ್ನ ಇನ್ನೂ ಕೂಡ ವೃದ್ಧಿ ಮಾಡ್ಕೊಳ್ಳುವಂತಹ ಅವಕಾಶಗಳಿರುತ್ತೆ. ಜೊತೆಗೆ ರವಿ ಯಾವಾಗ ಗುರುವಿನ ಜೊತೆ ಸಂಚಾರ ಸೇರಿದಾಗ ನಿಮಗೆ ನಿಮ್ಮ ಒಂದು ಭಾಗ್ಯದಲ್ಲಿ ಮಾರ್ಗದರ್ಶನ, ಬೇರೆಯವರು ಕೂಡ ನಿಮ್ಮ ಸಹಕಾರಕ್ಕೆ ಸಪೋರ್ಟ್ಗೆ ಬರ್ತಾರೆ, ನೀವು ಮಾಡುವಂತಹ ತಪ್ಪುಗಳನ್ನ ಅವರು ಸರಿ ಮಾಡುವಂಥದ್ದು, ಇಲ್ಲ ನಿಮ್ಮ ಒಂದು ನಾಲೆಜ್ ಅನ್ನ ಅವರಲ್ಲಿ ಸರಿ ಮಾಡಿಕೊಂಡು ಅವರು ವೃದ್ಧಿ ಆಗುವಂತದ್ದಾಗಿರ್ಬೋದು, ಬೇರೆಯವರಿಗೆ ಅನುಕೂಲಗಳಾಗುವಂತಹ ಯೋಗಗಳಿರುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಎಲ್ಲೋ ನೀವು ಮಾಡಿದಂತಹ ಪ್ರತಿ ಪ್ರಯತ್ನದಲ್ಲೂ ನಿಮಗೆ ಹೆಸರು ಕೀರ್ತಿ ಗೌರವದಲ್ಲಿ ವಿಳಂಬ ಇರುತ್ತೆ, ಅಂದ್ರೆ ಬೇರೆಯವರಿಗೆ ಅನುಕೂಲಗಳಾಗುವಂತದ್ದಿರುತ್ತೆ. ಹಾಗಾಗಿ ಈ ಬರುವಂತ ತಿಂಗಳು ತುಂಬಾನೇ ಸೆಕ್ಯೂರ್ಡ್ ಮತ್ತೆ ಒಂದು ರೀತಿಯಲ್ಲಿ ಇನ್ಶೂರ್ಡ್ ಆಗಿರಬೇಕು. ಯಾವುದೇ ಒಂದು ಕೆಲಸ ಮಾಡ್ತಿದ್ರೆ ಅದಕ್ಕೊಂದು ಬ್ಯಾಕಪ್ ಪ್ಲಾನ್ ಅನ್ನ ಮಾಡ್ಕೊಳ್ಳಿ, ಅದರಿಂದ ಅನುಕೂಲ ಇರುತ್ತೆ. ಜೊತೆಗೆ ಶನಿ ಮಂಗಳ ನಿಮಗೆ ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಎದುರಿನ ವ್ಯಕ್ತಿ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಅದ್ರಲ್ಲಿ ನೀವು ಮಾಡಿದಂತ ತಕ್ಕ ಪ್ರಯತ್ನಕ್ಕೆ ಮತ್ತೆ ಪ್ರಾಮಾಣಿಕ ಪ್ರಯತ್ನದಲ್ಲಿ ನಿಮಗೆ ಸಂಪೂರ್ಣವಾದಂತಹ ಲಾಭ, ಅನುಕೂಲ, ಸಪೋರ್ಟ್ ಕೂಡ ಇರುತ್ತೆ. ಆದ್ರೆ ಎದುರಿನ ವ್ಯಕ್ತಿಯ ಒತ್ತಡ ಮತ್ತೆ ಕೆಲಸದ ಒತ್ತಡಗಳಿರುತ್ತೆ. ಯಾರು ವೃತ್ತಿಯಲ್ಲಿ ಜಾಬ್ ಅಲ್ಲಿ ಇದಾರೋ ಅವರಿಗೆ ಅತಿಯಾದಂತಹ ಒತ್ತಡಗಳಾಗಿರ್ಬೋದು, ಉಸಿರಾಡಕ್ಕೂ ಸಮಯ ಇಲ್ದಿರುವಂತದ್ದಾಗಿರ್ಬೋದು, ರಾತ್ರಿ ಇಡೀ ಕೆಲಸ ಮಾಡಬೇಕಾದಂತಹ ಒಂದು ಒತ್ತಡ ಇರುತ್ತೆ. ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ಸಿಂಹ ರಾಶಿ ಸಿಂಹ ಲಗ್ನದವರಿಗೆ ಸುಮಾರಷ್ಟು ಅವಕಾಶಗಳು ಕೈ ತಪ್ಪಿ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಉದ್ಯೋಗದಲ್ಲಿ ಬದಲಾವಣೆ ಮಾಡಬೇಕಾದಂತದ್ದಾಗಿರ್ಬೋದು, ಉದ್ಯೋಗದಲ್ಲಿ ನಷ್ಟಗಳನ್ನು ಕೂಡ ನೋಡುವಂತಹ ಸಾಧ್ಯತೆ ಸಿಂಹ ರಾಶಿಯವರಿಗೆ ಇರುತ್ತೆ. ಹಾಗಾಗಿ ಜಾಬ್ ಯಾರು ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇದ್ದಾರೋ ಅವ್ರ ರೆಸಿಗ್ನೇಷನ್ ಆಗಿರ್ಬೋದು, ಇಲ್ಲಾಂದ್ರೆ ಅವ್ರಿಗೆ ಆ ವೃತ್ತಿಯ ಬಗ್ಗೆ ಭೀತಿ ಕೂಡ ಬರುವಂತಹ ಸಾಧ್ಯತೆ, ಇಲ್ಲಾಂದ್ರೆ ಆ ಸಂಬಂಧ ವಿಚಾರದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಮಾನಸಿಕ ದುಃಖ ವ್ಯಥೆ ಇಲ್ಲ ಚಿಂತೆ ಬರುವಂತಹ ಯೋಗಗಳಿದೆ. ಹಾಗಾಗಿ ಜಾಬ್ ಅಲ್ಲಿ ಯಾರು ಇರ್ತಾರೋ ಅವ್ರು ತುಂಬಾ ಕೇರ್ಫುಲ್ ಆಗಿರ್ಬೇಕು. ಜೊತೆಗೆ ಸುಮಾರಷ್ಟು ಕೊಡೋ ತಗೊಳ್ಳೋ ವ್ಯವಹಾರದಲ್ಲಿ ಕ್ಲಾರಿಟಿ ಇರಬೇಕು, ಇಲ್ಲಾಂದ್ರೆ ನಿಮ್ಮ ಮಾನಹಾನಿ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಗುರು ಮತ್ತೆ ರವಿ ನಿಮ್ಮ ಭಾಗ್ಯದಲ್ಲಿ ಇರೋದ್ರಿಂದ ದೈವ ಬಲ ಆಗಿರ್ಬೋದು, ನಿಮಗೆ ಮಾರ್ಗದರ್ಶಕರಾಗಿರ್ಬೋದು, ಸಕಾಲಕ್ಕೆ ಸಿಕ್ಕಿ ಅದರಿಂದ ಆಚೆ ಬರುವಂತಹ ಯೋಗಗಳು ಕೂಡ ಇದೆ. ಹೊಸ ವ್ಯವಹಾರ ಕಾರ್ಯಾರಂಭ ತಕ್ಕ ಮಟ್ಟಿಗೆ ಈ ಬರುವಂತ ತಿಂಗಳಲ್ಲಿ ಸಾಮಾನ್ಯವಾಗಿರುತ್ತೆ. ಯಾವುದೇ ರೀತಿಯ ಹೊಸ ಯೋಜನೆಗಳನ್ನ ಮಾಡಬೇಡಿ, ಅದನ್ನ ಫಲಕಾರಿ ಆಗೋದಿಲ್ಲ. ಪ್ಲಾನಿಂಗ್ ಅನ್ನ ಮುಂದೂಡುವಂತದ್ದು ಅನಿವಾರ್ಯತೆ ಬರುತ್ತೆ, ಇಲ್ಲಾಂದ್ರೆ ನೀವು ಹಾಕಿದಂತ ಪ್ಲಾನ್ ಸಕ್ಸಸ್ ಆಗದೆ ಇರುವಂತದ್ದಾಗಿರ್ಬೋದು. ಯಾರು ಸುಮಾರಷ್ಟು ಬಿಸ್ನೆಸ್ ಪ್ರಪೋಸಲ್ಸ್ ಅನ್ನ ಸಿಂಹ ರಾಶಿ ಸಿಂಹ ಪ್ರಿಪೇರ್ ಮಾಡ್ತಾರೆ ಅವ್ರಿಗೂ ಕೂಡ ಸಪೋರ್ಟು ಸಹಕಾರದ ಕೊರತೆ ಇರುವಂತದ್ದಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಅದರಿಂದ ಅನುಕೂಲ ಅವಕಾಶಗಳಿರುತ್ತೆ. ಜೊತೆಗೆ ರಾಜಕೀಯದಲ್ಲಿ ರಾಜಕಾರಣದಲ್ಲಿ ಯಾರಿರ್ತಾರೋ ಅವರು ಸ್ವಲ್ಪ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಮೊದಲು 2 ವಾರಗಳ ಕಾಲ ಅವರು ಮಾಡುವಂತಹ ಪ್ರಯತ್ನ ಆಗಿರ್ಬೋದು, ಅವರು ಕ್ಷೇತ್ರದಲ್ಲಿ ಮಾಡಿದಂತಹ ಪ್ರಚಾರ ಆಗಿರ್ಬೋದು, ಯಾವುದೇ ಒಂದು ಸಾಮಾಜಿಕ ಜೀವನದಲ್ಲಿ ಒಂದು ಮಟ್ಟಿಗೆ ಹಿನ್ನಡೆ ಆಗತ್ತೆ. ಆದ್ರೆ 2 ವಾರಗಳ ನಂತರ ಗುರು ಮತ್ತೆ ರವಿಯ ಸಂಯೋಗ ಇರೋದ್ರಿಂದ ಮತ್ತೆ ನಿಮ್ಮ ಹೆಸರು ಕೀರ್ತಿ ಗೌರವ ಪ್ರಶಂಸಕ್ಕೆ ಅನುಕೂಲಗಳಾಗುವಂತದ್ದಾಗಿರ್ಬೋದು. ಪ್ರತಿ ಕೆಲಸ ಕಾರ್ಯಗಳಲ್ಲೂ ಕೂಡ ದಾರಿ ಮಾರ್ಗ ಆಗಿರ್ಬೋದು ಯಶಸ್ಸಿನ ಕಡೆಗೆ ಹೋಗುವಂತದ್ದಿರುತ್ತೆ. ಡಿಸ್ಪ್ಯೂಟ್ಸ್ ಆಗಿರ್ಬೋದು ಮತ್ತೆ ಕೋರ್ಟ್ ಕಚೇರಿ ಮ್ಯಾಟರ್ ಅಲ್ಲಿ ಬರುವಂತ ತಿಂಗಳಲ್ಲಿ ನಿಮಗೆ ಸೋಲಾಗಿರ್ಬೋದು, ನಿರಾಶೆ ಬರುವಂತದ್ದಿರುತ್ತೆ. ಜೊತೆಗೆ ಆಸ್ಪತ್ರೆ ಓಡಾಟಗಳು ಇದ್ದೇ ಇರುತ್ತೆ. ಹಾಗಾಗಿ ಇನ್ಶೂರೆನ್ಸ್ ಆಗಿರ್ಬೋದು ಇನ್ಶೂರ್ಡ್ ಆಗಿರ್ಬೇಕು, ಅದಕ್ಕೆ ತಕ್ಕಂತ ಸಣ್ಣ ಪ್ರಮಾಣದಲ್ಲಿ ಬಂದಂತಹ ರೋಗವನ್ನ ಅಲ್ಲೇ ಶಮನ ಮಾಡೋದ್ರಿಂದ ನಿಮ್ಗೆ ಅನುಕೂಲಗಳಾಗುತ್ತೆ. ಜೊತೆಗೆ ಡಿಸ್ಪ್ಯೂಟ್ಸ್ ಗಳನ್ನ ಮಾಡ್ಕೊಳ್ಬೇಡಿ. ಸಂಬಂಧಗಳಲ್ಲಿ ಮನಸ್ತಾಪಗಳಿರುತ್ತೆ, ನಿಮ್ಮ ಕುಟುಂಬದವ್ರ ಜೊತೆ ಆಗಿರ್ಬೋದು, ನಿಮ್ಮ ಬ್ರದರ್ ಸಿಸ್ಟರ್ ಜೊತೆ ಆಗಿರ್ಬೋದು, ಅವರ ಜೊತೆಗೆ ಒಂದು ರೀತಿಯ ಸಮಸ್ಯೆಗಳನ್ನ ನೋಡುವಂತಹ ಸಾಧ್ಯತೆ ಇರುತ್ತೆ. ಆದಷ್ಟು ಸಂಬಂಧಗಳಲ್ಲಿ ತಾಳ್ಮೆಯಿಂದ ಇದ್ದಷ್ಟು ಯಾವುದೇ ರೀತಿಯ ಮಾತುಕತೆಗೆ ವಾದ ವಿವಾದಕ್ಕೆ ಆಸ್ಪದ ಕೊಡದೇನೆ ಮಾಡುವಂತ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಆ ಸಮಸ್ಯೆಗಳಿಂದ ದೂರ ಇರುವಂತ ಯೋಗಗಳಿದೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮಾಡಬೇಕು, ಏನ್ ಪರಿಹಾರವನ್ನ ಮಾಡ್ಕೋಬೇಕು ಬರುವಂತ ತಿಂಗಳಲ್ಲಿ ನೋಡಿ. ಮುಖ್ಯವಾಗಿ ಬರುವಂತ ತಿಂಗಳಲ್ಲಿ ಈಶ್ವರನ ಆರಾಧನೆ ಮಾಡೋದು ತುಂಬಾ ಅವಶ್ಯಕ ನಿಮಗೆ, ಯಾಕಂದ್ರೆ ಈಶ್ವರನ ಕೃಪೆ ಪ್ರತಿ ಸಂಬಂಧಗಳನ್ನ ಸರಿ ಮಾಡ್ತಾನೆ. ಸೋಮವಾರ ಅಕ್ಷರಾಭಿಷೇಕ ಮಾಡೋದ್ರಿಂದ ಮತ್ತೆ ಈಶ್ವರನ ಮಂತ್ರವನ್ನ ಜಪ ಮಾಡೋದ್ರಿಂದ ರುದ್ರಸ್ತುತಿಯನ್ನ ಪಠನೆ ಮಾಡಿ ಸುಮಾರಷ್ಟು ವಿಚಾರಗಳಲ್ಲಿ ಅನುಕೂಲಗಳಾಗುತ್ತೆ. ಜೊತೆಗೆ ಈ ಬರುವಂತ ತಿಂಗಳಲ್ಲಿ ನಿಮಗೆ ಭಾಗ್ಯಾಧಿಪತಿ ಮಂಗಳನು ಕೂಡ ಅಷ್ಟಮಕ್ಕೆ ಸಂಚಾರ ಆಗ್ತಾನೆ. ಕೊನೆ ಹಂತದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ಸದಾ ಕಾಲ ಮಾಡೋದ್ರಿಂದ ಆದಷ್ಟು ಕೆಂಪು ವಸ್ತ್ರಗಳನ್ನ ದಾನದ ಮುಖಾಂತರ ಕೊಡೋದ್ರಿಂದ ತೊಗರೆ ಕಾಳಿನ ಸಮೇತ ಸುಬ್ರಹ್ಮಣ್ಯಗೆ ವಿಭೂತಿ ಅಲಂಕಾರವನ್ನ ಮಾಡಿಸೋದ್ರಿಂದ ತುಂಬಾ ಅದ್ಭುತವಾದಂತಹ ಫಲವನ್ನು ನಿರೀಕ್ಷೆ ಮಾಡಬಹುದು. ಇದರ ಜೊತೆಗೆ ದುರ್ಗಾದೇವಿಯ ಉಪಾಸನೆಯನ್ನ ಮಾಡಿ ಆದಷ್ಟು ಅಸ್ಟ್ರಾಲಜರ್ ಆಗಿರ್ಬೋದು, ನಿಮ್ಮ ಗುರುಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಅವರ ಅಡ್ವೈಸ್ ಅನ್ನ ತಗೊಂಡು ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ತುಂಬಾ ಅದ್ಭುತವಾದಂತಹ ಫಲ ಬರುವಂತಹ ತಿಂಗಳಲ್ಲೂ ಕೂಡ ನೋಡುವ ಸಾಧ್ಯತೆ ಇರುತ್ತೆ. ಕೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.